ನಿನ್ನ ಕ್ಷೇತ್ರದ ಎಂಪಿ ನನ್ನ ಊರಿನ ಹೆಣ್ಣು ಮಗಳು ಶೋಭಾ ಕರಂದ್ಲಾಜೆ 55 ವರ್ಷ ಆಯ್ತು ಮದುವೆ ಯಾಕೆ ಆಗ್ಲಿಲ್ಲ ಅಂತ ನೀವು ಯಾಕೆ ಕೇಳಲಿಲ್ಲ? ನೀವೊಂದು ಹೆಣ್ಣು, ನೀವು ಯಾವಾಗ ಮದುವೆ ಆಗ್ತೀರಿ ಅದನ್ನು ಮೊದಲು ಹೇಳಿ. ಕುಂದಾಪುರದಿಂದ ಬಂದು ಸುರತ್ಕಲ್ನಲ್ಲಿ ಬಂಟ ಸಮುದಾಯದ ಶಾಸಕನಿದ್ದಲ್ಲಿ ಬಂಟರ ಹೆಣ್ಣು ಅಂತ ಹೇಳುವಂತ ಧೈರ್ಯ ನೀವು ಮಾಡಬೇಕಿದ್ರೆ ಭರತ್ ಶೆಟ್ಟಿಯೇ ಹೇಳಿಕೊಟ್ರ. ಸೀತಾ ಸಾವಿತ್ರಿ ಗೀತಾ ಗಾಯತ್ರಿ ಇದ್ದ ಈ ರಾಷ್ಟ್ರದಲ್ಲಿ ಲಂಕಿಣಿ ಶೂರ್ಪಣಖಿ ಎಲ್ಲ ಇದ್ರು. ನೀವು ಯಾವ ಗ್ರೂಪಿಗೆ ಸೇರಿದ್ದೀರಿ? ಎಲ್ರಿಗೂ ಸ್ವಾಗತ. ಮೊನ್ನೆ ಇತ್ತೀಚೆಗೆ ಒಂದು 15 ದಿನದ ಒಂದು ವಾರ ಆಯ್ತ, ಒಬ್ಬಳು ಚೈತ್ರ ಕುಂದಾಪುರ ಅವರು ಸುರತ್ಕಲ್ನಲ್ಲಿ ಒಂದು ಭಾಷಣ ಮಾಡಿದರು. ನಾನು ಇತ್ತೀಚೆಗೆ ನೋಡಿದೆ ಅದನ್ನು. ಅದನ್ನು ನೋಡಿದಾಗ ಬಹಳ ಬಹಳ ಅಂದರೆ ಬಹಳ ನೋವಾಯಿತು. ಯಾಕಂದರೆ ಒಂದು ಹಿಂದೂ ಹುಡುಗಿ ಹಾಕಿ ಇನ್ನೊಂದು ಯಾವುದೋ ಹಿಂದೂ ಹೆಣ್ಣು ಮಗಳ ಮೇಲೆ ಅನ್ಯಾಯವಾಗಿ ಅನಗತ್ಯವಾಗಿ ಅಗತ್ಯ ಇಲ್ಲದ ವಿಚಾರವನ್ನು ತುರುಕಿಸಿ ಚೈತ್ರ ಮಾತಾಡಿದ್ದಾರೆ. ಯಾವುದೋ ಒಂದು ಹುಡುಗಿ 30 ವರ್ಷದವರೆಗೆ ಮದುವೆ ಆಗದೆ ಕೂತಿದ್ದಾಳೆ ಅಂತ ಹೇಳುವುದು ಒಂದನೇ ಕಂಪ್ಲೇಂಟು. ಎರಡನೇದು ಅವಳಿಗೆ ಯಾವುದೋ ಒಬ್ಬ ಮುಸ್ಲಿಮ್ ಹುಡುಗ ಇದ್ದ ಅಂತ ಅವಳದು ಎರಡನೇದು. ನಾನು ಆಕೆಗೆ ಕೇಳ್ತಾ ಇರೋದು, ನೋಡಮ್ಮ 30 ವರ್ಷದವರೆಗೆ ಮದುವೆ ಆಗದವರಿಗೆ ಯಾರ್ಯಾರಿದ್ದಾರೆ ಅಂತ ಲೆಕ್ಕ ಹಾಕಿದಿ. ನೀನು ಕುಂದಾಪುರದವಳು, ನಿನ್ನ ಎಂಪಿ ನಿನ್ನ ಕ್ಷೇತ್ರದ ಎಂಪಿ ನನ್ನ ಊರಿನ ಹೆಣ್ಣು ಮಗಳು ಶೋಭಾ ಕರಂದ್ಲಾಜೆ 55 ವರ್ಷ ಆಯಿತು ಮದುವೆ ಯಾಕೆ ಆಗಲಿಲ್ಲ ಅಂತ ನೀವು ಯಾಕೆ ಕೇಳಲಿಲ್ಲ? ಅದೇ ಪಕ್ಷದ ಪರವಾಗಿ ಮಾತಾಡ್ತೀವಿ ಆಗಿರುವಾಗ ನೀನು ಶೋಭನಿಗೆ ಯಾಕೆ ಕೇಳಲಿಲ್ಲ? ನಾವು ಕೇಳುವುದಿಲ್ಲ ನಮಗೆ. ಯಾಕಂದರೆ ನಮ್ಮ ಹಿಂದೂ ಸಮಾಜದಲ್ಲಿ ಇರಲಿ ಭಾರತೀಯರಲ್ಲಾಗಲಿ ಒಂದು ಹೆಣ್ಣು ಮದುವೆ ಆದ ಮೇಲೆ ಗಂಡನ ಹೆಸರನ್ನು ಅದಕ್ಕೆ ಸೇರಿಸಿಕೊಳ್ತಾಳೆ. ಉದಾಹರಣೆ ಇಂದಿರಾ ಗಾಂಧಿ, ಫಿರೋಜ್ ಗಾಂಧಿಯ ಗಾಂಧಿಯನ್ನು ಇಂದಿರಾ ಗಾಂಧಿ ಹಾಕ್ಕೊಂಡ್ರು. ಅದೇ ರೀತಿ ಸುಷ್ಮಾ ಸ್ವರಾಜ್ ಗಂಡನ ಹೆಸರನ್ನು ಜೊತೆಯಲ್ಲಿ ಸೇರಿಸಿಕೊಂಡ್ರು. ಶೋಭೆ ಯಾರದ್ದು ಹಾಕಲಿಲ್ಲ, ಆದ ಕಾರಣ ಶೋಭನಿಗೆ ನಾವು ಇವತ್ತಿಗೂ ಗೌರವ ಕೊಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಪದ್ಧತಿ, ಭಾರತೀಯ ಪದ್ಧತಿ, ಹಾಗೆಯೇ ಹಿಂದುತ್ವದ ಪದ್ಧತಿ, ಇನ್ನೊಬ್ಬರಿಗೆ ಗೌರವ ಕೊಡುವುದು. ಚೈತ್ರ ಅಲ್ಲಿ ಬಂದು ಬಂಟ ಸಮುದಾಯದ ಹುಡುಗಿ ಅಂತ ಹೇಳಿದ್ಲು. ನನಗೆ ಅನಿಸ್ತದೆ ಅವಳು ಹೇಳುವಂತಹ ಹಿಂದುತ್ವದ ಪಕ್ಷದ ರಾಜ್ಯದ ಅಧ್ಯಕ್ಷರೇ ಬಂಟ ಸಮುದಾಯದವರು. ಅವಳು ಹೇಳಿರುವಂತಹ ಕ್ಷೇತ್ರ ಅದು ಒಬ್ಬ ಬಂಟ ಸಮುದಾಯದ ಭರತ್ ಶೆಟ್ಟಿ ಅಲ್ಲಿಯ ಶಾಸಕರಾಗಿದ್ದಾರೆ. ಇವರ ನಾಯಕತ್ವದ ಅಡಿಯಲ್ಲಿ ಬಂಟ ಸಮುದಾಯದ ಹೆಣ್ಣನ್ನೇ ಆಕೆ ಹೇಳಬೇಕಿದ್ರೆ ನಾನು ಚೈತ್ರ ಕುಂದಾಪುರ ಅವರಿಗೆ ಸವಾಲು ಹಾಕ್ತೇನೆ, ನೀವು ಸರಿ ಇದ್ದೀರಿ ಅಂತಾದರೆ ಆ ಹುಡುಗಿಯ ಪ್ರೀತಿ ಯಾರೋ ಒಬ್ಬ ಮುಸ್ಲಿಂ ಮಾಡ್ತಾನೆ ಅಂತ ಹೇಳಿದಿರಲ್ಲ ಯಾರು ಅಂತ ತೋರಿಸಿಕೊಡಿ. ಇಲ್ಲ ಸಾರ್ವಜನಿಕವಾಗಿ ಇಡೀ ಜಿಲ್ಲೆಯ ಹೆಣ್ಣು ಮಕ್ಕಳ ಕ್ಷಮೆಯಾಚನೆ ಮಾಡಬೇಕು ನೀವು. ಯಾಕಂದರೆ ಇಲ್ಲಿ ಸಮಾಜದಲ್ಲಿ ಒಂದು ಕಾಲದಲ್ಲಿ ವರದಕ್ಷಿಣೆಯ ಪಿಡುಗು ಜಾಸ್ತಿ ಆಗಿದ್ದಾಗ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗದೆ ಬಹಳಷ್ಟು ಹೆಣ್ಣು ಮಕ್ಕಳು ಮದುವೆ ಆಗದೆ ಬಾಕಿಯಾಗಿದ್ದಾರೆ. ಅಂಥವರಿಗೆ ನೀವು ಅವಮಾನ ಮಾಡಿದ್ದೀರಿ, ಅಂಥವರಿಗೆ ಅವಮಾನ ಮಾಡಿದ್ದೀರಿ. ನೀವೊಂದು ಹೆಣ್ಣು, ನೀವು ಯಾವಾಗ ಮದುವೆ ಆಗ್ತೀರಿ ಅದನ್ನು ಮೊದಲು ಹೇಳಿ. ನಿಮ್ಮ ಮದುವೆಗೆ ನಾವೆಲ್ಲ ಬರ್ತೇವೆ. ನೀವು ಯಾರನ್ನು ಮದುವೆ ಆಗ್ತೀರಿ, ಯಾವಾಗ ಆಗ್ತೀರಿ, ಎಷ್ಟು ವರ್ಷದ ಒಳಗೆ ಆಗ್ತೀರಿ ಅದನ್ನು ಮೊದಲು ಡಿಕ್ಲೇರ್ ಮಾಡಿ. ಇನ್ನೊಬ್ಬರ ಮಕ್ಕಳಿಗೆ ನೀವು ಬೆಲೆ ಕಟ್ಟೋ ಅಗತ್ಯ ಇಲ್ಲ. ಹಾಗೇನೆ ನಿಮ್ಮನ್ನು ಯಾರು ಹೇಳಿಸಿದ್ದು ಅಂತ ಹೇಳಿದ್ರೆ
ನಮಗೆ ಅವರ ಹಣೆ ಬರುವ ಗೊತ್ತಾಗ್ತಿತ್ತು. ಯಾಕಂದ್ರೆ ಕುಂದಾಪುರದಿಂದ ಬಂದು ಸುರತ್ಕಲ್ನಲ್ಲಿ ಬಂಟ ಸಮುದಾಯದ ಶಾಸಕನಿದ್ದಲ್ಲಿ ಬಂಟರ ಹೆಣ್ಣು ಅಂತ ಹೇಳುವಂತ ಧೈರ್ಯ ನೀವು ಮಾಡಬೇಕಿದ್ರೆ ಭರತ್ ಶೆಟ್ಟಿಯೇ ಹೇಳಿಕೊಟ್ರ, ಅಥವಾ ಅವರ ವಿರೋಧಿಗಳ ಬಣ ನಿಮಗೆ ಅಲ್ಲಿ ಹೇಳಿಕೊಟ್ಟಿದ್ದ ಅಂತ ನಿಮ್ಮಲ್ಲಿ ಕೇಳಬೇಕಾಗಿದೆ. ಚೈತ್ರ ಇನ್ನು ಸಣ್ಣ ಪ್ರಾಯ, ಹಿಂದುತ್ವವನ್ನು ಸರಿ ತಿಳ್ಕೊಳ್ಳಿ. ಹಿಂದೂ ಹೆಣ್ಣು ಮಕ್ಕಳು ಇನ್ನೊಂದು ಯಾವುದೇ ಹೆಣ್ಣು ಇಲ್ಲಿಗೆ ಯಾವುದೇ ಧರ್ಮ ಇರಲಿ ಯಾವುದೇ ಹೆಣ್ಣಿಗೆ ಆರೋಪ ಅಪವಾದ ಹಾಕುವಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ. ಸೀತಾ ಸಾವಿತ್ರಿ ಗೀತಾ ಗಾಯತ್ರಿ ಇದ್ದ ಈ ರಾಷ್ಟ್ರದಲ್ಲಿ ಲಂಕಿಣಿ ಶೂರ್ಪಣಖಿ ಎಲ್ಲ ಇದ್ರು. ನೀವು ಯಾವ ಗ್ರೂಪಿಗೆ ಸೇರಿದ್ದೀರಿ? ಸೀತಾ ಸಾವಿತ್ರಿ ಆಗಿದ್ದೀರಾ, ಲಂಕಿಣಿ ಶೂರ್ಪಣಖಿ ಆಗಿದ್ದೀರಾ, ಯಾವ ಗ್ರೂಪಿನವರು ನೀವು? ಯಾಕೆ ನೀವು ಇಲ್ಲಿ ಬಂದು ಈ ಜನರನ್ನು ಕೆರಳಿಸ್ಲಿಕ್ಕೆ ಹೊರಟಿದ್ದೀರಿ? ನಾನು ನಿಮಗೆ ಹೇಳುದು, ಹಿರಿಯಳಾಗಿ ಭಾರತೀಯ ಹೆಣ್ಣಾಗಿ ಹಿಂದುತ್ವದ ಮೂಲ ಬಿಂದುವಾಗಿ ನಿಮ್ಮಲ್ಲಿ ಕೇಳ್ತಾ ಇರೋದು, ಈ ಹಿಂದೂ ಪಾಠ ನಿಮಗೆ ಯಾರು ಮಾಡಿದ್ದು? ಯಾವ ಸಂಘಟನೆ ಮಾಡಿದ್ದು? ಯಾವ ಸಂಘಟನೆ ನಿಮ್ಮನ್ನು ಕರೆದದ್ದು? ಯಾಕಾಗಿ ಕರೆದದ್ದು? ಯಾಕಂದ್ರೆ ನೋಡಮ್ಮ, ನಾನು ಹೇಳಿದ ಹಾಗೆ ಹೆಣ್ಣಿನ ಒಳಗಿನ ದುರ್ಗಾ ಶಕ್ತಿ ಎದ್ದು ನಿಂತ್ರೆ ಚೈತ್ರ ವಿಚಿತ್ರ ಆಗಿ ಹೋಗುವ ಸಂಭವ ಬಂದಿತ್ತು. ಎಚ್ಚರಿಕೆ. ಇನ್ನೊಂದು ಚೈತ್ರನೇ ಹೇಳಿದ್ದು ಸೂರ್ಯ ಅಂತದೆ. ಸೂರ್ಯ ಅಂತ ಹೇಳಿದ್ರೆ ಕೋಟಿ ಜನರ ಕೈಯಲ್ಲಿ ಇರುವಂತಹ ಒಂದು ಆಯುಧ. ಆಯುಧಕ್ಕೊಂದು ಗೌರವ ಇದೆ. ಅದು ಒಂದು ಪೂಜನೀಯ ವಸ್ತು ಬಿಲ್ಲವ ಸಮುದಾಯಕ್ಕೆ. ಈ ನಮ್ಮ ಕರಾವಳಿಯಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಬಿಲ್ಲವರು, ಬಿಜೆಪಿಯ ಎರಡು ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಮತ್ತು ನಮ್ಮ ಸುನೀಲ್ ಕುಮಾರ್, ಇಬ್ರು ಬಿಲ್ಲವರು. ಈ ಮೂರು ಬಿಲ್ಲವರ ನಾಯಕರ ಕುಲದ ದೈವಗಳ ಸೂರ್ಯನ ಬಗ್ಗೆ ನೀವು ತಲವಾರಿಗೆ ಹೋಲಿಸಿ ಮಾತಾಡಿದ್ದೀರಿ ಅಂತ ಹೇಳಿದಾಗ ಬಹುಶಃ ನಿಮಗೆ ಕರಾವಳಿಯ ಮಣ್ಣಿನ ಗುಣವೇ ಗೊತ್ತಿಲ್ಲ, ಅಥವಾ ನಿಮ್ಮ ಬುದ್ಧಿವಂತಿಕೆ ಕ್ಲ್ಯಾಪ್ ಹಾಕಿಸುವುದು ಮಾತ್ರ ಸೂರ್ಯ ಯಾವುದು ಅಂತ ಹೇಳುವ ಜ್ಞಾನವೇ ಇಲ್ಲದ ನೀವು ವೇದಿಕೆಯಲ್ಲಿ ನಿಂತು ಮಾತನಾಡುವಾಗ ಆಯ ಸಭೆಯಲ್ಲಿ ಯಾವುದೇ ಬಿಲ್ಲವ ಯುವಕರು ಇರಲಿಲ್ವಾ? ಅವರು ಅದನ್ನು ಒಪ್ಪಿಕೊಂಡ್ರ? ಅಥವಾ ಬಿಲ್ಲವರನ್ನು ಬಂಟರನ್ನು ಎಲ್ಲರನ್ನು ಒಡೆದು ಆಡುವುದಕ್ಕೆ ನಿಮ್ಮ ಈ ಭಾಷಣ ಕಾರಣ ಆಯ್ತಾ ಅಂತ ನಾನು ಚೈತ್ರ ಅವರಿಗೆ ಕೇಳ್ತಾ ಇದ್ದೇನೆ. ಮುಂದೆ ಆದರೂ ನಿಮ್ಮ ನಾಲಿಗೆ ಹರಿಬಿಡಿಯುವುದನ್ನು ಸ್ವಲ್ಪ ಜಾಗ್ರತೆ ಮಾಡಿ. ಹೆಣ್ಣು ಹೆಣ್ಣಾಗಿದ್ದರೆ ಮಾತ್ರ ಚೆನ್ನ, ಹೆಣ್ಣು ಸಮಾಜಕ್ಕೆ ಹುಣ್ಣಾಗಬೇಡಿ. ಚೈತ್ರ ನೀವು ಹುಣ್ಣಾಗುವ ಲಕ್ಷಣ ಕಾಣ್ತಾ ಇದೆ, ಸಮಾಜವನ್ನು ಕೆಡುಕು ಮಾಡುವತ್ತ ಹೋಗಬೇಡಿ. ನೀವು ಉತ್ತಮ ಒಂದು ನಡತೆಯಿಂದ ಹಿಂದುತ್ವಕ್ಕೆ ಗೌರವ ತರುವ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಅವರಿಗೆ ಹೇಳ್ತಾ ಇದ್ದೇನೆ. ಇನ್ನು ಇವತ್ತು ನಾವು ಸರಕಾರದ ಬಗ್ಗೆ ನೋಡಿದ್ರೆ, ಇಡೀ ನಮ್ಮ ಜಿಲ್ಲೆಯಲ್ಲೇ ನೋಡಿದ್ರೆ, ಎಲ್ಲಿ ನೋಡಿದ್ರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಲ್ಲ ಕಡೆ. ಯಾವ ಕಡೆ ನೋಡಿದ್ರು ಎರಡು ಮೂರು ಸಲ ಆಯ್ತು, ನಾನೇ ಎಸ್ ಪಿ ಹತ್ರ ಕಮಿಷನರ್ ಹತ್ರ ಹೋದ್ದು. ಎಲ್ಲಿ ನೋಡಿದ್ರು ಹೆಣ್ಣು ಮಕ್ಕಳ ಮೇಲೆ ಬೇರೆ ಬೇರೆ ತರದ ದೌರ್ಜನ್ಯಗಳು. ಯಾಕೆ ಇದ್ರ ಬಗ್ಗೆ ಸರಕಾರ ಹೆಚ್ಚು
ಆಸಕ್ತಿ ಅದನ್ನು ತಡೆಯುವುದಕ್ಕೆ ಆಸಕ್ತಿ ವಹಿಸುವುದಿಲ್ಲ ಅಂತ ಕೇಳಬೇಕಾಗಿದೆ. ಯಾಕಂದ್ರೆ ಯಾವುದೇ ಅನಾಚಾರಗಳು ಅತ್ಯಾಚಾರಗಳು ಮಾಡುವುದಕ್ಕೆ ಸರಕಾರ ಕಾರಣ ಅಲ್ಲ ಅಂತ ನಾನು ಒಪ್ಪಿಕೊಳ್ತೇನೆ. ಆದರೆ ಸರಕಾರದ ಕಾನೂನುಗಳು ಗಟ್ಟಿಯಾಗಿದ್ರೆ ಜನರಿಗೆ ಭಯ ಬರ್ತದೆ. ಇವತ್ತೇನಾಗಿದೆ ಅಂದರೆ ಮಾಮೂಲು ಆದಾಗೆ ಆಗಿದೆ. ಅದಕ್ಕಾಗಿ ಸರಕಾರವನ್ನು ಒತ್ತಾಯಿಸ್ತೇನೆ, ನೀವು ಏನೇನೋ ಹೇಳಿಕೆ ಏನನ್ನೂ ಕೊಡುವ ಬದಲು ಮೊದಲಾಗಿ ಸರಕಾರದ ಕಡೆಯಿಂದ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ಅತ್ಯಾಚಾರ ಅನಾಚಾರ ಹಾಗೂ ದೌರ್ಜನ್ಯಗಳ ವಿರುದ್ಧ ಗಟ್ಟಿ ಶಾಸನವನ್ನು ತಂದು ಕಾನೂನನ್ನು ಕೈಗೆತ್ತಿಕೊಂಡು ಹೆಣ್ಣು ಮಕ್ಕಳ ಮೇಲೆ ಅಪಾಯವನ್ನು ಸೃಷ್ಟಿ ಮಾಡುವವರ ಮೇಲೂ ಕ್ರಮ ಕೈಗೊಳ್ಳುವಂತಹ ಕಾನೂನು ಜಾರಿಗೆ ಬರಲಿ. ಅತ್ಯಾಚಾರಗಳನ್ನು ಮಾಡಿ ಕೊಲೆ ಮಾಡುವವರನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸುವಂತಹ ಶಿಕ್ಷೆಯನ್ನೊಂದು 4 ಜನರಿಗೆ ಕೊಡಿ, ತನ್ನಷ್ಟಕ್ಕೆ ನಿಲ್ತದೆ. ಯಾಕಂದ್ರೆ ಬಾಕಿ ರಾಷ್ಟ್ರಗಳಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ಯಾಕೆ ಇಷ್ಟು ಅತ್ಯಾಚಾರಗಳು ನಡೆಯುವುದಿಲ್ಲ? ಯಾಕಂದ್ರೆ ಕಾನೂನು ಬಲಿಷ್ಠವಾಗಿದೆ. ಆ ಕಾರಣ ಗಟ್ಟಿಯಾದ ಕಾನೂನನ್ನು ಜಾರಿಗೆ ತನ್ನಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಲವ್ ಜೆಹಾದ್, ಜೆಹಾದ್ ನನ್ಗೆ ಗೊತ್ತಿಲ್ಲ. ಲವ್ ಮಾಡೋದು ಯಾರೋ ಹೇಳಿ ಕೇಳಿ ಮಾಡಲಿಕ್ಕೆ ಆಗುದಿಲ್ಲಣ್ಣ. ಲವ್ ಮಾಡುವುದು ಎರಡು ಹೃದಯಗಳು ಸೇರಿಕೊಂಡು ಮಾಡುವಂಥದ್ದು, ಆ ಪ್ರೀತಿಯೇ ಲವ್ ಆಗಿ ಪರಿವರ್ತನೆ ಆಗುವುದು. ನನಗೆ ನಿಮ್ಮಲ್ಲಿ ಪ್ರೀತಿ ನೋಡಿ, ಪ್ರೀತಿಯಲ್ಲಿ ಎರಡು ವಿಧ. ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಅಂತ ಹೇಳಿದಾಗ ಒಂದು ಕಡೆ ಅದನ್ನೇ ನಗುವರಿರ್ತಾರೆ, ಇನ್ನೊಂದು ಕಡೆ ಓ ಚಕೋಕ್ಕ ಮತ್ತು ಅವರು ತಾಯಿ ಮಗನ ಹಾಗೆ ಪ್ರೀತಿ ಮಾಡ್ತಾರೆ, ಅಕ್ಕ ತಮ್ಮನ ಹಾಗೆ ಪ್ರೀತಿ ಮಾಡ್ತಾರೆ ಹೇಳ್ಬೋದು. ಆದ್ರೆ ನೀವೊಂದು ಧರ್ಮ, ನಾನೊಂದು ಧರ್ಮ, ನಾವು ನಿಮ್ಮನ್ನು ಮಾತಾಡಿಸಿದ ತಕ್ಷಣ ಅದನ್ನು ಜಿಹಾದಿಗೆ ತಗೊಂಡು ಹೋಗುವುದು ಸರಿಯಲ್ಲ. ಇನ್ನೊಂದು, ಅನ್ಯ ಧರ್ಮೀಯರು ಅಂತ ಹೇಳಿದ ತಕ್ಷಣ ಯಾರೂ ಮತಾಂತರ ಆಗುವುದಿಲ್ಲ. ನಾನು ನಿಮ್ಗೆ ಗೊತ್ತಿದ್ದ ಹಾಗೆ 30 ವರ್ಷ ತಳಮಟ್ಟದಿಂದ ರಾಜಕೀಯದಲ್ಲಿ BJPಯನ್ನು ಕಟ್ಟಿ ಬೆಳೆಸಿದರು. ನನ್ನ ಮನೆಗೆ ಹೋಗುವ ದಾರಿಯ ಹತ್ತಿರ ಮುಸ್ಲಿಂ ಮನೆ ಇರುದು. ಏನಾದರೂ ಅಕಸ್ಮಾತ್ ಕತ್ತಲೆ ಆದರೆ ನನ್ನನ್ನು ಮನೆಯವರೆಗೆ ಕರ್ಕೊಂಡು ಹೋಗಿ ಅವರು ಗಂಡ ಹೆಂಡತಿ ಬಿಟ್ಟು ಬರ್ತಾ ಇದ್ರು. ಧರ್ಮ ಯಾವುದು ಸ್ವಾಮಿ ಇಲ್ಲಿ? ಜಿಹಾದಿಗೆ ಅರ್ಥ ಏನು? ನಾನು ಹೇಳೋದು ಹಿಂದೂ ಇರಲಿ ಮುಸ್ಲಿಂ ಇರಲಿ, ಮುಸ್ಲಿಂ ಹುಡುಗಿ ನಮ್ಮ ಹಿಂದೂ ಹುಡುಗನನ್ನು ಮದುವೆ ಆದರೆ ಮುಸ್ಲಿಂ ಹುಡುಗನು ಈ ದಂಧೆ ಮಾಡೋದು? ಅದೇ ಹಿಂದೂ ಹುಡುಗಿ ಮುಸ್ಲಿಂ ಅಲ್ಲಿ ಮಾತಾಡಿದ್ರು ಹಿಂದೂ ಹುಡುಗನು ಮಾಡೋದು ಈ ದಂಧೆ. ಆದರೆ ಇಲ್ಲಿ ಜಿಹಾದ್ ಅಂತ ಕೊಟ್ಟು ನೈತಿಕ ಗಿರಿ ಪೊಲೀಸ್ ಗಿರಿ ಮಾಡೋದು ಸರಿಯಲ್ಲ. ನೀವು ಹೇಳಿದನ್ನು ಒಪ್ಪಿಕೊಳ್ತೇನೆ. ಎಲ್ಲ ತಂದೆ ತಾಯಿಗೂ ನನ್ನ ಮಗಳು ನನ್ನ ಜಾತಿಯವನನ್ನೇ ಮದುವೆ ಆಗಬೇಕು ಅಂತ ಪ್ರಥಮ ಆಸೆ. ಎರಡನೇದು, ಅಕಸ್ಮಾತ್ ಅದು ಆಗದಿದ್ರೆ ನನ್ನ ಧರ್ಮದವನನ್ನೇ ಆಗಲಿ ಅಂತ ಬಯಕೆ. ಅದು ತಪ್ಪಿದಾಗ ಈ ಸಮಸ್ಯೆಗಳು ಬರುವುದು. ಅದಕ್ಕೆ ಕಾರಣ ಯಾರು? ಹೆತ್ತವರು ಇರ್ತಾನೆ, ಸಮಾಜ ಇರ್ತದೆ, ಎಲ್ಲವೂ ಇರ್ತದೆ. ಎಲ್ಲದವನ್ನು ನೋಡಿಕೊಂಡು ಯಾರೋ ಒಬ್ಬ ಮಾತಾಡಿದ್ರು. ನೀವು ಹೇಳಿದ್ದಕ್ಕೆ ಹೇಳ್ತಾ ಇದ್ದೇನೆ, ಇದನ್ನು ಹೇಳಬೇಕಿದ್ರೆ ಅವಳಿಗೆ ಧೈರ್ಯ ಇದ್ರೆ ಹೇಳಬೇಕಲ್ಲ ಅವ ಯಾರು ಅಂತ. ನಾನು ನಿಮ್ಮಲ್ಲಿ ಮಾತಾಡಿದೆ ಅಂದ ತಕ್ಷಣ ಒಬ್ಬನಿಗೆ ಯಾರನ್ನು ಕಟ್ಟಿಕೊಡ್ತಾರೆ ಅಂತ ಹೇಳಿದ್ರೆ ನಮಗೆ ಯಾರಿಗೂ ಗೊತ್ತಿಲ್ಲದ್ದು. ನೀವು ಪತ್ರಿಕಾ ವರದಿಗಾರರು, ನಿಮ್ಗೆ ಗೊತ್ತಾ ಈ ವಿಷಯ? ನಿಮ್ಗೆ ಗೊತ್ತಿತ್ತ ಇಷ್ಟವರೆಗೆ? ಕುಂದಾಪುರದಿಂದ ಚೈತ್ರ ಬಂದು ನಿಮಗೆ ಅದನ್ನು ಪ್ರಚಾರ ಮಾಡಬೇಕಿತ್ತ? ಯಾಕೆ ಬಂಟರಲ್ಲಿ ಯಾವ ನನ್ಗೆ ಕಾಣೋದು ಬಂಟ ಯುವಕರು ಅಂತ ಹೇಳಿದ್ರೆ, ಬಿಲ್ಲವ ಯುವಕರು ಅಂತ ಹೇಳಿದ್ರೆ ಬಂಟ ಅಂತ ಬಂದಿರುವುದೇ ಅವನ ನಾಯಕತ್ವದಿಂದ.
ಅಂತ ಹುಡುಗರು ಒಬ್ರು ಆ ಸಭೆಯಲ್ಲಿ ಇರ್ಲಿಲ್ವಾ? ಅಥವಾ ಕ್ಲ್ಯಾಪ್ ಹಾಕಿ ಇದು ಮಾಡಿದ್ರ ನಾಳೆ ಇವರೇನ್ ಮಾಡ್ತಾರೆ? ಈ ಬಿಲ್ಲ ಹುಡುಗರೇ ಏನ್ ಮಾಡ್ತಾರೆ? ಕೋಟಿಕನ್ಯರ ಹೆಸರು ಹೇಳಿದ್ರೆ ಸಾಲದು ಸ್ವಾಮಿ. ಅವರ ಕೈಯಲ್ಲಿರುವ ದುರ್ಗೆಯಲ್ಲಿ ದುರ್ಗೆಯ ಎಂಟು ಕೈಯಲ್ಲೂ ಆಯುಧ ಇದೆ, ಎಲ್ಲೂ ಉಪಯೋಗ ಮಾಡುವುದಿಲ್ಲ. ಮಾಡುವುದಿಲ್ಲಿ ದುಷ್ಟತನ ಬಂದಾಗ ದುಷ್ಟ ಶಕ್ತಿಯ ಕೆಟ್ಟದನ್ನು ನಾಶ ಮಾಡಲಿಕ್ಕೆ ಮಾತ್ರ ಹಿಂದೂ ದೇವರುಗಳು ಅಸ್ತ್ರ ಉಪಯೋಗ ಮಾಡುವುದು. ಗೊತ್ತಾ? ಒಪ್ಪಳ್ತೀರಾ? ಯಾವುದೇ ದೇವರು ನೋಡಿ, ಎಲ್ಲ ದೇವರಲ್ಲೂ ಆಯುಧ ಕೊಟ್ಟಿದ್ದಾರೆ, ಯಾರು ಆಯುಧ ಉಪಯೋಗ ಮಾಡುವುದಿಲ್ಲ. ಮಾಡುವುದು ಯಾವಾಗ? ದುಷ್ಟರ ಸಂಹಾರಕ್ಕೆ ಮಾತ್ರ. ಹಿಂದೂ ದಾರಿಯಲ್ಲಿ ನಿಂತುಕೊಂಡು ಎದ್ದ ಹೆಣ್ಣು ಮಕ್ಕಳಿಗೆ ಹೇಳುವವರನ್ನು ನೀವು ನಾಳೆ ಇವರ ಕಾಲ ಬುಡಕ್ಕೆ ಬಂದ್ರೆ ನೋಡಿ, ಜಿಹಾದ್ ಅಂದ್ರೆ ಏನು ನನ್ಗೆ ಗೊತ್ತಿಲ್ಲ. ನಾನು ಹೇಳುದು ಇಲ್ಲ, ಇಲ್ಲ, ಖಂಡಿತ ಇಲ್ಲ. ನೋಡಿ, ನಾನು ಹೇಳಿದ್ದು ನೀವು ಲವ್ ಜಿಹಾದ್ ಅಂತ ಹೇಳುದು, ಲವ್ ಮಾಡುವುದು ಹೃದಯಗಳು. ಅದು ನೋಡಿ ನೋಡಿ, ನಿಮ್ಮನ್ನು ನೋಡಿ, ನೀವು ಯಾವ ಜಾತಿ ಅಂತ ಮೊದಲು ಕೇಳಿ ಲವ್ ಮಾಡ್ಲಿಕ್ಕಾಗ್ತದ? ಲವ್ ತನ್ನಷ್ಟಕ್ಕೆ ಆಗುದಲ್ವ? ಅನುಪಮ ನಿರಂಜನ ಇಲ್ಲ, ಆ ಕಾಲದಲ್ಲಿ ಲವ್ ಆಗಿ ಮದುವೆ ಆಗಿದ್ದಾರೆ, ಕೊನೆಯ ತನಕ ಉಳಿದಿದ್ದಾರೆ, ಏನೂ ಆಗಲಿಲ್ಲ. ಈ ಜಿಹಾದ್ ಹೆಣ್ಣು ಮಕ್ಕಳಿಗೂ ಭಯ ಇಲ್ಲ, ಗಂಡು ಮಕ್ಕಳಿಗೂ ಪೋಡಿಗೆ ಇಲ್ಲ. ಇಬ್ಬರಿಯನ್ನು ಹೆತ್ತವರು ಕಂಟ್ರೋಲ್ ಮಾಡಿದರೆ, ಹೆತ್ತವರು ಮಾಡುವ ಕೆಲಸವನ್ನು ಸಮಾಜ ಮಾಡುವ ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ನೋಡಿ ನೋಡಿ, ನಾನು ಇವತ್ತು ಹೇಳುದು, ಅವತ್ತು ಹೇಳುದು, ಅವತ್ತು ಹೇಳುದು. ನಾನು ಯಾವತ್ತು ಪಕ್ಷ ಬದಲಿಸುವಾಗ ಸಿಂಬಲ್ ಬದಲಿರ್ಬಹುದಣ್ಣ, ಶಕೋಕ ಬದಲಾಗ್ಲಿಲ್ಲ. ಗೊತ್ತಿರಲಿ, ಶಕೋಕ ಆವತ್ತು ಮಾತಾಡಿದ್ದನ್ನೇ ಇವತ್ತು ಮಾತಾಡುದು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಎಲ್ಲ ತಂದೆ ತಾಯಿಗೂ ಇಷ್ಟ ನನ್ನ ಮಗಳು ನನ್ನ ಜಾತಿಯವನನ್ನೇ ಮದುವೆ ಆಗಬೇಕು ಅಂತ, ಎರಡನೇದಾಗಿ ನನ್ನ ಧರ್ಮವನ್ನೇ ಆಗಬೇಕು ಅಂತ. ಮಕ್ಕಳು ದಾಟಿ ಹೋದ್ರೆ, ಒಂದೇ ಮಗು ಇದ್ರೆ ಕೆಲವರು ಸಹಿಸಿಕೊಳ್ತಾರೆ, ಕೆಲವರು ಜಾತಿಯಿಂದಲೇ ಬಿಡ್ತಾರೆ, ಅದು ಅವರವರಿಗೆ ಬಿಟ್ಟದ್ದು. ಆದ್ರೆ ಲವ್ ಆಗುವಾಗಲೇ, ಆ ಏನೋ ಒಬ್ಬರ ಒಡನಾಟ ಜಾಸ್ತಿ ಇದೆ ಅಂತ ಗೊತ್ತಾದಾಗಲೇ, ಈ ನೈತಿಕ ಗಿರಿಗಿಂತ ಅವರ ಮನೆಯವರಿಗೆ ಹೇಳಿ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳಿದ್ರೆ ಅನಾಹುತ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ. ಆಗ್ಲೂ ಹೌಸಲ್ಲೂ ಮಾತಾಡಿದ್ದೇನೆ, ಹೌಸಲ್ಲೂ ಹೇಳಿದ್ದೇನೆ. ಹೇಳುದ್ ಕೇಳಿ, ಎಲ್ರನ್ನ ಹಾಕ್ಬೇಕು ಹೇಳಿದ್ದಿಲ್ಲ. ನಾನು ಹೇಳುದು, ಬಿಲ್ಲಾರಂಗನನ್ನು ಆ ಕಾಲದಲ್ಲಿ ಹಾಕಿದ್ದಾರೆ, ಗೊತ್ತಲ್ಲ? ಬಿಲ್ಲಾರಂಗನನ್ನು ಇಬ್ಬರನ್ನು ಗಲ್ಲಿ ಹಾಕಿದ್ದಾರೆ. ಎಲ್ಲಿ ಹಾಕಿದ್ದಾರೆ? ಒಳಗೆ ಹಾಕಿದ್ದಾರೆ, ಎಲ್ಲ ಜೈಲಿನ ಒಳಗೆ ಹಾಕುದು. ಒಳಗೆ ಹಾಕಿದಾಗ ನಿಮಗೂ ಗೊತ್ತಾಗುದಿಲ್ಲ, ನಮಗೂ ಗೊತ್ತಾಗುದಿಲ್ಲ. ಆ ತಾಲಿಬಾನ್ನಲ್ಲಿ ಯಾರ್ಯಾರನ್ನು ನೇತಾಗಿಸುವುದನ್ನು ನೋಡಿದಾಗ ಇಲ್ಲಿದ್ದ ನಮಗೂ ಚಳಿ ಹಿಡಿದ ಹಾಗೆ ಆಗ್ತದೆ. ಅನ್ನ ಕಾನೂನು ಮಾಡುವುದು ಶಾಸಕಾಂಗ, ಅಲ್ಲಿ ನಾವು ಕಮಿಟಿಯಲ್ಲಿ ಒಬ್ಬಳಿ. ನೋಡಿ, ನಿಮ್ಮ ಮಹಿಳಾ ಸ್ಟೇಷನ್ಗಳೆಲ್ಲ ನಾವೇ ನಮ್ಮ ಕಮಿಟಿಯಲ್ಲೇ ಹೇಳಿ ಮಾಡಿರುವಂಥದ್ದು. ಹಾಗೆ ಅಂತ ಎಲ್ಲ ಕಾನೂನು ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನಿಮಗೆ ಹಾಗೆ ಕಾಣಬಹುದು. ನನಗೆ, ನಾನೊಂದು ಹೆಣ್ಣಾಗಿ ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡ್ತಾರೆ ಅಂತ ಆದರೆ, ಆ ಹೆಣ್ಣಿನ ನೋವುಗಳು, ಅವಳು ಅನುಭವಿಸುವ ವೇದನೆಗಳು, ಆ ಸೌಜನ್ಯನನ್ನು ಕಟ್ಟಿ ಹಾಕಿದ್ದನ್ನು ಕಣ್ಣಾರೆ ಕಂಡಿದ್ದೆ. ಅಕ್ಷತನಿಗೆ 50-27 ಬಾರಿ ಕುತ್ತಿ ಅವಳನ್ನು ಸಾರ್ವಜನಿಕರ ಮುಂದೆ ಕೊಂದದ್ದು ನೋಡಿದ್ದೆ. ಸೌಮ್ಯ ಮಟ್ಟಿಗೆ 32 ಬಾರಿ ಚೂರಿ ಏರಿತ ಮಾಡಿ ಅವಳನ್ನು ಕೊಂದದ್ದು ನೋಡಿದ ಕಾರಣ, ಹೆಣ್ಣು ಅನುಭವಿಸುವ ನೋವಿನಿಂದ ಇದನ್ನು ಹೇಳಿದ್ದು. ಕಾನೂನು ನಿಮಗೆ ಬೇಕಿರುವುದು ಹೆಣ್ಣಿನ ರಕ್ಷಣೆ, ನೀವು ಗಲ್ಲಿಗೆ ಹಾಕಿ ಬೆಂಕಿಗೆ ಹಾಕಿ ನಮಗೆ ಅದು ಅಗತ್ಯ ಇಲ್ಲ. ಕಾನೂನು ನೀವು ಗಟ್ಟಿಯಾಗಿ ಮಾಡಿ. ಶಕುಂತಲಾ ಶೆಟ್ಟಿ ನೀವು ಗಲ್ಲಿಗೆ ಹಾಕಿ ಅಂತ ಹೇಳಿದ ತಕ್ಷಣ ಯಾವುದೇ ಸರ್ಕಾರ ಮಾಡೋದಿಲ್ಲ, ಯಾಕಂದ್ರೆ ರಾಜಕೀಯದವರೇ ಅದರಲ್ಲಿ ಕೈ ಇಳಿತಾರೆ. ರಾಜಕೀಯದವರೇ ಅದರ ಕಡೆ ಹೋದಾಗ ಹೇಗೆ ಮಾಡ್ತಾರೆ? ನಿನ್ನ ಕ್ಷೇತ್ರದ ಎಂ ಪಿ ನನ್ನ ಊರಿನ ಹೆಣ್ಣು ಮಗಳು
ಶೋಭಾ ಕರಂದ್ಲಾಜೆ 55 ವರ್ಷ ಆಯ್ತು ಮದುವೆ ಯಾಕೆ ಆಗ್ಲಿಲ್ಲ ಅಂತ ನೀವು ಯಾಕೆ ಕೇಳಲಿಲ್ಲ? ನೀವೊಂದು ಹೆಣ್ಣು, ನೀವು ಯಾವಾಗ ಮದುವೆ ಆಗ್ತೀರಿ ಅದನ್ನು ಮೊದಲು ಹೇಳಿ. ಕುಂದಾಪುರದಿಂದ ಬಂದು ಸುರತ್ಕಲ್ನಲ್ಲಿ ಬಂಟ ಸಮುದಾಯದ ಶಾಸಕನಿದ್ದಲ್ಲಿ ಬಂಟರ ಹೆಣ್ಣು ಅಂತ ಹೇಳುವಂತ ಧೈರ್ಯ ನೀವು ಮಾಡಬೇಕಿದ್ರೆ ಭರತ್ ಶೆಟ್ಟಿಯೇ ಹೇಳಿಕೊಟ್ರ. ಸೀತಾ ಸಾವಿತ್ರಿ, ಗೀತಾ ಗಾಯತ್ರಿ ಇದ್ದ ಈ ರಾಷ್ಟ್ರದಲ್ಲಿ ಲಂಕಿಣಿ ಶೂರ್ಪಣಖಿ ಎಲ್ಲ ಇದ್ರು. ನೀವು ಯಾವ ಗ್ರೂಪಿಗೆ ಸೇರಿದ್ದೀರಿ?